ಭೀಮಾ ನದಿಗೆ 125,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗಿದೆ. ಇಂದು ಸೋಮವಾರ ಮಧ್ಯಾಹ್ನದಿಂದ ಉಜ್ನಿ ಅಣೆಕಟ್ಟಿನಿಂದ ಭೀಮಾ ನದಿಯ ಹರಿವಿನಲ್ಲಿ 125,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗಿದೆ. ಬಾಟ್ಗರ್ ಅಣೆಕಟ್ಟು ಈಗಾಗಲೇ 40,000 ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಎರಡೂ ನದಿಗಳಲ್ಲಿಯೇ ನೀರು ಕುಡಿ ಬರುವ ಸಾಧ್ಯತೆ ಇರುವುದರಿಂದ ನೆರೆ ಅಥವಾ ಮಹಾಪೂರ ಬರುವ ಸಾಧ್ಯತೆ ಇದೆ. ಹೀಗಾಗಿ ಹೊಳೆಯ ದಡದಲ್ಲಿರುವ ಎಲ್ಲ ರೈತರಿಗೆ ಮುನ್ನೆಚ್ಚರಿಕೆ. ತಮ್ಮ ವಿದ್ಯುತ್ ಮೋಟಾರ್, ದನಕರುಗಳು ಹಾಗೆ ಇನ್ನಿತರ ತಮ್ಮ ವಸ್ತುಗಳನ್ನು ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸಬೇಕು ಎಂದು ಪ್ರೊಫೆಸರ್ ಡಾಕ್ಟರ್ ಅರವಿಂದ್ ಕುಮಾರ್, ಉಜ್ನಿ ಜಲಾಶಯದ ಅಭ್ಯಾಸಕರು ಅಕ್ಲೌಸ್ ಮತ್ತು ತದ್ಯವಾಡಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಯಾರ ಬಂದು ವಿಡಿಯೋ ಕಾಡುತ್ತ ದಾದ ನೋಡ್ಲ ಬೇರೆ ಸಗಡೆ ಮಾಡ ಸಗಡೆ ಮಾಡ್ತಾರೆ ಪಾಠ ಹೋಗ್ತದೆ.